ಈ ಒಂದು ಡಿವೋರ್ಸ್ ಆದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾಗಿದೆ? ಮಾನಸಿಕ ನೆಮ್ಮದಿ ಆಗಿರ್ಬೋದು ಅಥವಾ ಒತ್ತಡಗಳು ಏನಾದ್ರೂ ಇದೆಯಾ ಅಂತ? ಇಲ್ಲ, ಇವಾಗ ಒತ್ತಡದಿಂದ ಹೊರಗಡೆ ಬರ್ಲಿಕ್ಕೆ ಡಿವೋರ್ಸ್ ಆಗಿರೋದು. ಸರಿ, ಒತ್ತಡ ಇಲ್ಲ, ಇವಾಗ ಆರಾಮಾಗಿದ್ದೀನಿ. ತುಂಬಾ ಜನಕ್ಕೆ ತುಂಬಾ ತರದ ಕನ್ಫ್ಯೂಷನ್ಸ್ ಇದೆ ಚಂದನ್ ಶೆಟ್ಟಿ ಅವರು ಇವತ್ತಿಗೂ. ಯಾಕೆ ಅವ್ರು ಡಿವೋರ್ಸ್ ಆದ್ರು? ನೀವು ಪ್ರೆಸ್ ಮೀಟ್ ಕರೆದ್ರಿ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಹೇಳಿದ್ರಿ, ಆದ್ರೆ ನಿಖರವಾಗಿರುವಂತಹ ಒಂದು ಕಾರಣನೂ ಇವತ್ತು ಗೊತ್ತಿಲ್ಲ. ಒಂದಿಷ್ಟು ಜನ ಇವತ್ತು ಚಂದನ್ ಶೆಟ್ಟಿ ಅವರ ಇಂಟರ್ವ್ಯೂ ಮಾಡಕ್ ಹೋಗ್ತಿದ್ದೀನಿ ಅಂದಾಗ ನಿಜವಾದ ರೀಸನ್ ಏನು ಅಂತ ಕೇಳು ಅಂತ ಹೇಳಿದ್ರು. ನಿಜವಾದ ರೀಸನ್ನೇ ನಾನು ಹೇಳಿದ್ದು, ಅದನ್ನ ಮತ್ತಿನ್ನೇನು ಅದರಲ್ಲಿ ಇನ್ನೇನು ಮತ್ತೆ ನಿಜವಾದ ರೀಸನ್ ಏನಿಲ್ಲ, ಇನ್ಕಂಪ್ಯಾಟಬಿಲಿಟಿ ಅಷ್ಟೇ. ಹೊಂದಾಣಿಕೆ ಆಗಲಿಲ್ಲ, ಆಗುತ್ತೆ ಅಂತ ತುಂಬ ಪ್ರಯತ್ನ ಪಟ್ಟೆ, ಅವ್ರ ಕಡೆಯಿಂದನೂ ಪ್ರಯತ್ನ ಪಟ್ಟರು. ಸೊ ಎಲ್ಲೋ ಒಂದು ಕಡೆ ಆಗಿಲ್ಲ, ಮನಸ್ಸಿಗೆ ಖುಷಿ ಇಲ್ದಲೇ ಒಟ್ಟಿಗೆ ಇರೋದು ಏಕೆ ಅಂತ ಹೇಳಿ ದೂರ ಆಗಿರೋದು ಅಷ್ಟೇ. ಆ ಒಂದು ಅಂದರೆ ನಿಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ದು ಈ ಸೋಷಿಯಲ್ ಮೀಡಿಯಾ ಕಾರಣನ ಅನ್ನುವಂಥ? ಇಲ್ಲ, ಅವ್ರೇನು ಕಾರಣ? ಸಿ, ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ನಾನಲ್ಲ. ಯಾರೋ ಹೇಳ್ಬಿಟ್ರು ಇವರು ಕಿವಿಗೇನೋ ಬಂದು ಹೇಳಿ ಊದ್ಬಿಟ್ಟಿದ್ದಾರೆ, ಅದಕ್ಕೆ ಇವನಿಂಗ್ ಮಾಡಿಬಿಟ್ಟ. ಆದಿಲ್ಲ, ನನಗೆ ವೈಯಕ್ತಿಕವಾಗಿ ನನಗೆ ಕೆಲವೊಂದಷ್ಟು ವಿಚಾರಗಳು ಸರಿ ಬರಲಿಲ್ಲ, ಅವ್ರಿಗೂ ಅದೇ ರೀತಿ ಆಗಿರ್ಬೋದೇನೋ. ಸೊ ಅವ್ರಿಗೂ ಸರಿ ಬಂದಿಲ್ಲ, ಮೇ ಬಿ ನನ್ನಲ್ಲಿ ಏನೋ ಅವ್ರಿಗೆ ಕಡಿಮೆ ಕಾಣಿಸ್ ಐ ಮೀನ್ ಕೊರತೆಗಳು ಕಾಣಿಸಿರ್ಬೋದು. ನನ್ನ ಕಡೆಯಿಂದ ಏನೋ ಆಗಬೇಕಿತ್ತು, ಆಗಿಲ್ಲ. ಸೊ ಅವ್ರ ಕಡೆಯಿಂದನೂ ನಮಗೇನೋ ಆಗಬೇಕಾಗಿತ್ತು, ಅದಾಗಿಲ್ಲ. ಸೊ ದಿಸ್ ಇಸ್ ವಾಟ್ ದ ರೀಸನ್ ಅಷ್ಟೇ, ಇನ್ನೇನಿಲ್ಲ. ಐ ಮೀನ್ ತುಂಬ ಜನ ಅಂದರು. ಅಂದರೆ ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಇತ್ತು? ಎಕ್ಸ್ಪೆಕ್ಟೇಷನ್ಸ್ ಹೌದು, ಖಂಡಿತ. ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ಗಳು ಇತ್ತು ಅಂತ? ಓ, ಯಾವ ಥರ ಇದು ಕ್ಲಾರಿಟಿಗೋಸ್ಕರ ಅಷ್ಟೇ, ಯಾಕಂದರೆ ನೀವು ಡಿವೋರ್ಸ್ ಅಂದರೆ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಕೈ ಕೈ ಹಿಡ್ಕೊಂಡೇ ಹೊರಗಡೆ ಬಂದ್ರಿ. ಇದೆಲ್ಲ ನೋಡುವಾಗ ಒಂದಿಷ್ಟು ಗೊಂದಲಗಳಿರುತ್ತೆ. ಡಿವೋರ್ಸ್ ಅಂದ ತಕ್ಷಣ ಯಾರು ಒಟ್ಟಿಗೆ ಬರಲ್ಲ, ಇದು ಮಾಮೂಲಿ ಆಗಿರುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಕರೆಕ್ಟು. ಸಿ, ಏನು ಗೊತ್ತಾ, ಸೀರಿಯಸ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಡಿವೋರ್ಸ್ ಅನ್ನೋ ವಿಚಾರ ಇರೋದೇನೆ ಖುಷಿಯಿಂದ ಆಗುವಂಥದ್ದಲ್ಲ, ಅದು ತುಂಬ ಕಷ್ಟ. ಆ್ಯಂಡ್ ಏನು ರಿಯಲ್ ಡಿವೋರ್ಸ್ ಆಗಬೇಕಾದ್ರೆ ಫೈಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲ ಕೂಡಿ ಅದಾಗಿರುತ್ತೆ. ಎಂಡ್ ಆಫ್ ದ ಡೇ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಹೇಳಿದ್ರೆ, ಡಿವೋರ್ಸ್ ಅಂದ ತಕ್ಷಣ ಇಷ್ಟು ವರ್ಷ ಮತ್ತು 4 ವರ್ಷ ನಾವು ಒಟ್ಟಿಗೆ ಇದ್ದಿದ್ದೆಲ್ಲ ಏನು ಮತ್ತೆ ಅದೆಲ್ಲ ವೇಸ್ಟ್ ಆದು. ಡಿವೋರ್ಸ್ ಆದ ತಕ್ಷಣ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪಾಪ ಆಕೆ ಅವತ್ತು ಒಬ್ಬಳೇ ಇದ್ಲು, ನಾನು ಅವಕ್ಕೆ ಇಬ್ಬರೇ ಫ್ಯಾಮಿಲಿ ಕೋರ್ಟಿಗೆ ಹೋಗಿದ್ವಿ. ಇವಾಗ ಡಿವೋರ್ಸ್ ಆದ ತಕ್ಷಣ ನಾನೊಬ್ಬನೇ ಹೋಗಿದ್ದಿದ್ರೆ ಆಕೆನ ಯಾರು ಕರ್ಕೊಂಡು ಹೋಗಬೇಕಾಗಿತ್ತು? ಆಕೆ ಅವ್ರನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ಹೆಂಗೆ? ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅಷ್ಟೇ ಅವ್ರ ಜೊತೆ ಅವತ್ತು ನಿಂತ್ಕೊಂಡಿದ್ದೆ. ಅವತ್ತು ಎಲ್ಲ ಆಯ್ದು, ಅವತ್ತು ಮೀಡಿಯಾದವರು ಎಲ್ಲ ತುಂಬ ಕ್ಯಾಮ್ರಾಸ್ ಎಲ್ಲ ಬಂದುಬಿಟ್ಟಿತ್ತು. ಯು ನೋ ರೈಟ್ ಹೌ ಇಟ್ ಈಸ್. ಇವಾಗ ಒಂದು ಆ ಥರ ಸಿಚುಯೇಷನ್ ಆದಾಗ ಯಾವ ರೀತಿ ಮೀಡಿಯಾ ಕ್ಯಾಮ್ರಾಗಳು ಅವ್ರನ್ನ ಫಾಲೋ ಮಾಡುತ್ತೆ, ಅವರಿಂದ ಒಂದು ರಿಯಾಕ್ಷನ್ ತೊಗೊಳಕ್ಕೆ ಎಷ್ಟು ಮೈಕ್ಸ್ಗಳು ಹೋಗುತ್ತೆ. ಸೊ ಆಕೆ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಆಗಬೇಕು? ಸೊ ಐ ಥಾಟ್ ಇಷ್ಟು ವರ್ಷ ನಾವು ಜೊತೆಗಿದ್ದಿದ್ದಕ್ಕೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಐ ಶುಡ್ ಪ್ರೊಟೆಕ್ಟ್ ಹರ್. ಒಟ್ಟಿಗೆ ಹೊರಗಡೆ ಹೋಗಿದ್ದೆ ಅಷ್ಟೇ, ಬೇರೆ ಇನ್ನೇನು ಅದರಲ್ಲಿ ಏನಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಆವಾಗ ನಾನು ಅದು ಮಾತನ್ನು ಕಟ್ ಮಾಡಿದೆ. ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಬ್ಬರ ಕಡೆಯಲ್ಲೂ ಇತ್ತು ಅಂತೇಳಿ, ಆ ಎಕ್ಸ್ಪೆಕ್ಟೇಷನ್ಗಳು ಏನು ಅಂತೇಳಿ? ಅದು ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ, ಯಾಕಂತ ಹೇಳಿದ್ರೆ ದರ್ಸ್ ಅವ್ರ ಪರ್ಸ್ನಲ್ ಮ್ಯಾಟರ್ಸ್, ಅದ್ರ ನಮ್ಮದು ಒಳಗಡೆ ಇರುವಂಥ ಪರ್ಸ್ನಲ್ ಮ್ಯಾಟರ್ಗಳು. ಅಂದರೆ ಅದು ನಮ್ಮಿಬ್ಬರು ಮಧ್ಯದಲ್ಲೇ ಉಳಿದು ಹೋಗ್ಬಿಡ್ಲಿ, ಅದನ್ನು ಮತ್ತೆ ಪಬ್ಲಿಕಲ್ಲಿ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಮೇ ಬಿ ಅದನ್ನು ಡಿಸ್ಕ್ಲೋಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಪಿನಿಯನ್ ಫಾರ್ಮ್ಗಳಾಗ್ಬಿಡುತ್ತೆ, ನಮ್ಮ ಮೇಲಾಗಲಿ ಅವ್ರ ಮೇಲಾಗಲಿ, ಸುಮ್ಮನೆ ಒಪಿನಿಯನ್ಗಳು ಫಾರ್ಮ್. ಆ ಒಪಿನಿಯನ್ಗಳು ಫಾರ್ಮ್ ಆಗೋದು ಬೇಡ. ಶಿ ಹ್ಯಾಸ್ ಆಲ್ಸೋ ವೆರಿ ಬ್ರೈಟ್ ಫ್ಯೂಚರ್, ಅವರು ಒಳ್ಳೆ ಆರ್ಟಿಸ್ಟು, ಚೆನ್ನಾಗಿ ಜೀವನನ ಕಟ್ಕೊಂಡಿದ್ದಾರೆ ಇಷ್ಟು ವರ್ಷ. ಆಕೆಯನ್ನು ಶೋಗಳು, ಟಿ ವಿ ಶೋಗಳನ್ನ ಮಾಡಿಕೊಂಡು ಇವತ್ತು ಅವರು ಒಂದು ಸ್ಥಾನಮಾನಕ್ಕೆ ಬಂದಿದ್ದಾರೆ. ಐ ಡೋಂಟ್ ವಾಂಟ್ ಟು ಡ್ಯಾಮೇಜ್ ಎನಿಬಡೀಸ್ ಇದನ್ನು, ಏನೋ ಅವ್ರ ಪರ್ಸ್ನಲ್ ಲೈಫ್ನ ನಾನು ಯಾವತ್ತೂ ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಓಕೆ ಸರ್, ನಾರ್ಮಲ್ ಆಗಿ ಗಂಡ ಹೆಂಡತಿಯ ಸಂಬಂಧ ಹಳಸಿ ಹೋಗೋಕ್ಕೆ ಮುಂಚೆ ಎಲ್ಲ ಮೂರನೇ ವ್ಯಕ್ತಿ ಕಾರಣ ಆಗ್ತಾ ಇದ್ರು ಅಂತೇಳಿ, ಅದು ಇವತ್ತಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಆಗುತ್ತೆ, ಅದನ್ನು ಬಿಟ್ಟು. ಅದೇ ಕಾರಣನೇ, ಮೂರನೇ ವ್ಯಕ್ತಿನೇ ಕಾರಣನೇ ಆಗೋದು. ಫ್ಯಾಮಿಲಿ ಒಂದು ಒಡೆದೋಗುತ್ತೆ ಅಂದರೆ ಮೂರನೇ ವ್ಯಕ್ತಿನೇ ಕಾರಣ ಆಗ್ತಾರೆ. ಸೊ ಆ ವ್ಯಕ್ತಿ ಯಾರು ಏನು ಅಂತ ನಮಗೂ ಯಾರಿಗೂ ಗೊತ್ತಿರೋದಿಲ್ಲ. ಮೇ ಬಿ ಆ ವ್ಯಕ್ತಿ ನಮ್ಮ ಒಳಗಡೆನೇನೂ ಇರ್ಬೋದು, ಆ ಮೂರನೇ ವ್ಯಕ್ತಿ.
ಯಾಕಂದರೆ ಒಬ್ಬೊಬ್ಬರಿಗೆ ಎರಡೆರಡು ಶೇಡ್ಸ್ ಇರುತ್ತೆ. ಒಬ್ಬರು ಒಂದನ್ನು ಒಂದು ವಿಚಾರನ ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವಗಳೂ ಇರುತ್ತೆ. ಸೊ ಇಸ್ ಕ್ವೈಟ್ ಕಾಮನ್. ಈ ಸೋಷಿಯಲ್ ಮೀಡಿಯಾದಕ್ಕೆ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಕಾನೂನು ಬರಬೇಕು ಅನ್ನೋದನ್ನ ಮಾತು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತ ಬರಬೇಕು, 100% ಬರಲೇಬೇಕು. ಯಾಕಂತ ಹೇಳಿದ್ರೆ ಅದು ಒಂದು ಲೂಪ್ ಹೋಲ್ ಥರ ಆಗಿಬಿಟ್ಟಿದೆ ನಮ್ಮ ಸೊಸೈಟಿಲಿ ಇವಾಗ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಫಿನೆಟ್ಲಿ ಅದಕ್ಕೆ ಸ್ಟ್ಯಾಂಡ್ ತೊಗೊಳ್ಳೇಬೇಕು. ಇವಾಗ ಹೇಗೆ ಟಿಕ್ಟಾಕ್ನ ಬ್ಯಾನ್ ಮಾಡಿಬಿಟ್ರು, ಅದು ನಮ್ಮ ಸಮಾಜಕ್ಕೆ ಒಂದು ಮಾರಕ ಅಂತ ಗೊತ್ತಾಯಿತು. ಟಿಕ್ಟಾಕ್ನ ಬ್ಯಾನ್ ಮಾಡಿದ್ರು, ಚೈನೀಸ್ ಆ್ಯಪ್ ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾನ್ ಮಾಡಿದ್ರು. ಇವಾಗ ಇನ್ಸ್ಟಾಗ್ರಾಮ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ಬಾಯಿಗೆ ಬಂದಂಗೆ ಮೆಸೇಜ್ಗಳು ಮಾಡ್ತಾರೆ, ಬಾಯಿಗೆ ಬಂದಂಗೆಲ್ಲ ಕಮೆಂಟ್ಗಳು ಮಾಡ್ತಾರೆ, ಅಬ್ಯೂಸಿವ್ ಕಮೆಂಟ್ ಮಾಡ್ತಾರೆ, ದಟ್ಸ್ ವೆರಿ ಬ್ಯಾಡ್. ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲ ಅದು. ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಅದಕ್ಕೆ ಅರ್ಥ ಇವರು ಬಾಯಿಗೆ ಬಂದಂಗೆ ಅಶ್ಲೀಲವಾಗಿ ಮೆಸೇಜ್ಗಳು ಮಾಡೋದಲ್ಲ. ಸೊ ಅದಕ್ಕೆ ಕಡಿವಾಣ ಹಾಕಲೇಬೇಕು, ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು. ಅದಕ್ಕೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೆ, ನಾನು ಇನ್ನೊಂದಷ್ಟು ಜನ ನನ್ನ ಇವೇ ಸೆಲೆಬ್ರಿಟಿ ಫ್ರೆಂಡ್ಸ್ಗಳ ಜೊತೆ. ಇವಾಗ ಒಬ್ಬ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಿತ್ ಇಸ್ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಅವ್ನು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡ್ಬೋದು ಅನ್ನೋ ರೂಲ್ಸ್ ತಂದುಬಿಟ್ರೆ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಸೊ ನಾನು ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, 4 ವರ್ಷ ಒಳ್ಳೆ ಸಂಸಾರ ಮಾಡಿದ್ರಿ, ಇವತ್ತು ಫ್ರೆಂಡ್ಸಾಗಿ ಕೂಡ ಕಂಟಿನ್ಯೂ ಆಗ್ತೀರಾ ಮುಂದಿನ ದಿವಸಗಳಲ್ಲಿ? ಫ್ರೆಂಡ್ಶಿಪ್ ಅನ್ನೋದು ಆ ಥರ ಎಲ್ಲ ಪ್ರೊಫೆಷನಲಿ ವಿ ಆರ್ ಫ್ರೆಂಡ್ಸ್ ಅಷ್ಟೇ, ನಾಟ್ಸ್ ಫ್ರೆಂಡ್ ಫ್ರೆಂಡ್ಸ್. ಓಕೆ, ಬಟ್ ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ ಚೆನ್ನಾಗಿರಬೇಕಾದ್ರೆ ನಾನು ಈ ಥರ ಒಂದು ತಪ್ಪು ಮಾಡಿದ್ದೀನಿ ಅಥವಾ ಅವರು ಒಂದು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮಗೆ ಇವತ್ತೇನಾದರೂ ಕಾಡ್ತಾ ಇದೆಯಾ? ಇಲ್ಲ, ಯಾವ ಆ ಥರದ್ದು ಯಾವುದೇ ಇಲ್ಲ, ಅದೆಲ್ಲ ತಪ್ಪು. ಸಿ, ಅದೇನು ತಪ್ಪಂತ ಏನಿಲ್ಲ, ಅದು ಅವ್ರವ್ರ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಗಳು ಹಂಗೆ ಬಂದಿರುತ್ತೆ, ಅವಾಗ ಆ ಥರ ನಡ್ಕೊಂಡಿರ್ಬೋದೆ ನಾವು ಪ್ರಾಬಬ್ಲಿ. ಸೊ ತಪ್ಪು ಮಾಡೋದು ಸಹಜ ಕಾಣೋ, ತಿದ್ದಿ ನಡೆಯೋನೆ ಮನೋಜ ಕಾಣೋ. ಚಂದನ್ ಶೆಟ್ಟಿ ಅವರ ಮುಂದೆ ಕೌಟುಂಬಿಕ ನಿರ್ಧಾರಗಳು ಏನು ಅಂತ ಹೇಳಿ? ಕೌಟುಂಬಿಕ ನಿರ್ಧಾರ ಇವಾಗ ಸದ್ಯದ ಮಟ್ಟಿಗೆ ನನಗೆ ಯಾವುದೇ ರೀತಿಯಾದಂಥ ಆಲೋಚನೆಗಳಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ತುಂಬ ಆ ಝೋನಿಂದ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಅದರಿಂದ ನಾನು ಇನ್ನೂ ತಿಳಿ ಆಗಬೇಕು ಮನಸ್ಸು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಇವಾಗ ಯಾರನ್ನ ನಾನು ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ಕನ್ಫ್ಯೂಷನಲ್ಲಿದ್ದೀನಿ ನಾನು ಇವಾಗ. ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅದು ಯಾವುದು ಬೇಡ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ನನಗೆ ಇವಾಗ ಅವಶ್ಯಕತೆ ಇಲ್ಲ. ಸಿನಿಮಾ ಮಾಡಿದ್ದೀನಿ, ವಿದ್ಯಾರ್ಥಿನಿಗೆ 19 ರಿಲೀಸ್ ಆಗ್ತಿದೆ, ಜುಲೈ 19. ನನ್ನ ಭವಿಷ್ಯ ಏನು ಅಂತ 19 ಗೊತ್ತಾಗುತ್ತೆ ನನಗೆ. ಸೊ ಅದಾದಮೇಲೆ ನಾನು ಏನು ಮಾಡಬೇಕು ನೆಕ್ಸ್ಟ್, ಸಿನಿಮಾ ಬೇರೆ ಬೇರೆ ಸಿನಿಮಾಗಳು ಮಾಡಲಾ, ಇಲ್ಲಾಂದರೆ ಮತ್ತೆ ವಾಪಸ್ ಮ್ಯೂಸಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಾ, ಆ ಒಂದು ವಿಚಾರಕ್ಕೆ ತುಂಬ ತಲೆ ಕೆಡಿಸ್ಕೊಂಡೆ. ಇದೇ ಅಭಿಪ್ರಾಯ ನಿವೇದಿತ ಕಡೆ ಹೋದರೆ ಅವರು ಮುಂದೆ ಮದುವೆ ಆಗ್ತಾರೆ ಅಂದರೆ ನೀವು ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಓಕೆ, ದಟ್ ಈಸ್ ಹರ್ ಪರ್ಸನಲ್ ಲೈಫ್, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಓಕೆ, ಅದು ಬಿಡೋಣ. ಈಗ ಬ್ಯಾಕ್ ಟು ನಿಮ್ಮ ಕೆರಿಯರ್ ವಿಚಾರಕ್ಕೆ ಬರೋಣ. ಓಕೆ, ನಿಮ್ಮಿಷ್ಟು ಜರ್ನಿಯಲ್ಲಿ ನಿಮಗೆ ಯಾವತ್ತಾದರೂ ಅವಮಾನ ಆಗಿದೆಯಾ? ಒಂದು ಇನ್ಸಿಡೆಂಟ್ ಅನ್ನ ಇವತ್ತು ನಿಮಗೆ ರಿವೀಲ್ ಮಾಡಬೇಕು ಅನಿಸಿದ್ರೆ ಅವಮಾನ ಆಗಿರೋದು? ಅವಮಾನ ಆಗಿರೋದು ಅದೇ ಆಫ್ಟರ್ ಇದು ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಈ ಸಾಂಗ್ ಎಲ್ಲ ಬ್ಯಾನ್ ಮಾಡಿದ್ರಲ್ವಾ, ಸೊ ಅವಾಗ ಐ ಫೀಲ್ ವೆರಿ ಬ್ಯಾಡ್. ಅಂದರೆ ಯಾಕೆ ನಾನೇನು ನಾನು ಅಂಥದ್ದೇನು ಅದು ತುಂಬ ಘೋರ ತಪ್ಪೇನು ಮಾಡಿಲ್ವಲ್ಲ, ಚಿಕ್ಕದು ಇದೆ ರೀಸನ್. ಹೌದು, ಮೇ ಬಿ ಫಾರ್ ಸಮ್ ರೀಸನ್ ಅದು ಮಿಸ್ಟೇಕ್ ಅಂತ ಇರ್ಬೋದು, ಬಟ್ ಅದು ಹೊಸದಾಗಿತ್ತು ನನಗೆ. ಅಂದರೆ ನನಗೆ ಗೊತ್ತಿದ್ದು ಮಾಡಿದ್ದಂಥ ಮಿಸ್ಟೇಕ್ ಅಲ್ಲ ಅದು, ನನಗೆ ಗೊತ್ತಿಲ್ಲದಲೇ ಆದಂಥ ಮಿಸ್ಟೇಕ್ ಅದು. ಸೊ ಆ ಒಂದು ಅಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ಟ್ರೋಲ್ಗಳು ಮಾಡೋದು, ಇಷ್ಟೆಲ್ಲ ಇದು ಮಾಡೋದು ಅವಶ್ಯಕತೆ ಇತ್ತ ಅಂತ ಅನಿಸ್ತು. ಬಟ್ ಆಮೇಲೆ ನಾನು ರಿಯಲೈಸ್ ಮಾಡ್ಕೊಂಡಿದ್ದೇನೆ ಅಂತಂದರೆ ಎಲ್ಲರಿಗೂ ಅವ್ರ ಇಂಡಿವಿಜುವಲ್ ಗ್ರೋತ್ ಬೇಕು. ಸೊ ನನ್ನ ವಿಚಾರ ಇಟ್ಕೊಂಡು ಅವನು ಯಾರೋ ಟ್ರೋಲ್ ಮಾಡ್ದೆ ಅಂತ ಹೇಳಿದ್ರೆ ಆ ಟ್ರೋಲ್ಗೆ ಒಂದಷ್ಟು ಲೈಕ್ಸ್ ಬರುತ್ತೆ, ಅವ್ನ ಪೇಜಿಗೆ ಫಾಲೋವರ್ಸ್ ಬರ್ತಾರೆ. ಸೊ ಇಟ್ಸ್ ಆಲ್ ಲೈಕ್ ಇಂಟರ್ ಕನೆಕ್ಟೆಡ್. ಅವನ ಬೆಳವಣಿಗೆಗೆ ಅದು ನನ್ನ ಪರ್ಸ್ನಲ್ ಲೈಫ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಯಂಗ್ ಒಟ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಅವ್ರಿಗೆ ಖುಷಿಯಾಗಿದ್ದಾರೆ ಅಷ್ಟೇ ಸಾಕು.